ಇದು ಇದು ಯಾಕೋ ಇದು ಮಾಡ್ತಾ ಇತ್ತು ಯಾವುದು ಅದೇ ಗಿಡ ನೀವು ಹಿಡಿತಿರೋದು ಅದೇ ಅದೇ ಯಾಕೋ ಇದು ಕಪ್ಪು ಜಿಗಿ ಬಂದು ಅದೆಲ್ಲ ತಿಂದು ಗಲೀಜ್ ಮಾಡಿ ಅಂಟು ಬಿದ್ದಂಗೆ ಬೀಳ್ತಾ ಇದೆ ಮೇಲ್ಗಡೆ ಸ್ವಲ್ಪ ಚಿಕ್ಕ ರೋಗ ಇದೆ ಕೆಳಗೆ ಬಡ್ಡಿಗೆ ಮಾಡಿರೋ ಚೆನ್ನಾಗಿ ಮಾಡಿದೆ ಮೇಲ್ಗಡೆ ಲಾಸ್ಟ್ ಟೈಮ್ ಸ್ಪ್ರೇ ತಗೊಂಡಿಲ್ಲ ಮಿಸ್ ಮಾಡಿದ್ದೀವಿ ಹಂಗಾಗಿ ರೈತರು ಅದು ನಡೀತೈತೆ ಅಂತಂದ್ರು ಸ್ಪ್ರೇ ತಗೊಂಡಿಲ್ಲ ಹಿಂಗಾಗೈತೆ ಗಿಡ ಚೆನ್ನಾಗಿ ಬಂದಿದ್ದಾವೆ ಸ್ವಲ್ಪ ಕೆಂಪು ಜಿಗಿ ಇದೆ ಕಪ್ಪು ಚಿಕ್ಕೆ ಇದೆ ಲಾಸ್ಟ್ ಟೈಮ್ ಒಂದು ಸ್ಪ್ರೇ ತಗೋಬೇಕಾಗಿತ್ತು ಇನ್ಫಾರ್ಮೇಶನ್ ಮಾಡಿದ್ವಿ ರೈತರು ಗಮನ ಸ್ವಲ್ಪ ಇದು ಮಾಡಿದ್ರು ಆದ್ರೂ ಪರವಾಗಿಲ್ಲ ಬಟ್ ಈ ಟೈಮ್ ಮತ್ತೆ ಇದು ಹಿಂಗಾರು ಕೊಳೆ ರೋಗ ಅರ್ಲಿ ಏನಿದು ಆಗಿದೆ ಹಿಂಗಾರಿಂದ ಬಂದಾಗ ಇದಕ್ಕೆ ಸ್ವಲ್ಪ ಜಿಗಿದಿದೆ ತೊಂದರೆ ಇದೆ ಇಮ್ಮಿಡಿಯೇಟಾಗಿ ಸ್ಪ್ರೇ ಕೊಡ್ಬೇಕು ಇದಕ್ಕೆ ನಾವು ಆಲ್ಟರ್ನೇಟ್ ಕ್ರಾಪ್ ಆಗಿದ್ರೊಳಗೆ ಅವರೇ ತಗೊಂಡಿದ್ದಾರೆ ಅವರೇ ತಗೊಂಡಾಗ ಸಾಧಾರಣವಾಗಿ ಕಪ್ಪು ಜಿಗಿ ಬರ್ತದೆ ಆ ಕಪ್ಪು ಜಿಗಿ ಮತ್ತೆ ನಾವು ಅಡಿಕೆಗೆ ಅಟ್ಯಾಚ್ ಆಗುತ್ತೆ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ನೋಡಿ ಈ ಟೈಪ್ ಕೊಳೆ ಆಗುತ್ತೆ ಮತ್ತು ಅಂಟು ಬೀಳುತ್ತೆ ಹಂಗಾಗಿ ಏನಾಗುತ್ತಪ್ಪ ಅಂದರೆ ಗಿಡದ ಲೈಫ್ ಕಡಿಮೆ ಆಗುತ್ತೆ ಮತ್ತು ಜುಗಿ ಇನಿಸಿ ಜಾಸ್ತಿ ಆಗುತ್ತೆ ಮತ್ತು ಇಳುವರಿ ಆಬ್ವಿಯಸ್ಲಿ ಕಡಿಮೆ ಆಗಲೇಬೇಕು ಹರಳಿಲ್ಲಲ್ಲ ಇಲ್ಲಿ ಅಂಟು ಕಾಣ್ಬೋದು ಹುಳ ಗಲೀಜು ಮಾಡಿರೋದೆ ಅದು ಅದ್ರ ಕಡೆಯಿಂದ ಬಂದಿರುತ್ತೆ ಮಳೆ ನೀರು ಬಂದಿತ್ತಲ್ಲ ಒಳಗೆ ಹೊರಗೆ ಬಂದಂಗೆ ಆಗಿತ್ತು ಇದು ಹೊರಗಡೆಯಿಂದ ನೋಡಿದರೆ ತೋಟ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಿಡನ ತುಂಬ ಸ್ಟ್ರೆಂತಲ್ಲಿ ಕಾಣ್ತಾ ಇದೆ ಆದರೆ ಒಳಗೆ ಬಂದು ನಾನು ನೋಡಿದೀವಿ ನಾವು ವೀಕ್ಷಣೆ ಮಾಡಿದಾಗ ಕೆಂಪು ಜಿಗಿ ಇದೆ ಆಲ್ರೆಡಿ ಕಪ್ಪು ಚುಕ್ಕೆನೂ ಇದೆ ಇದಕ್ಕೆ ಇವಾಗ ಇದು ಹಿಂಗಾರೆಲ್ಲ ಚೆನ್ನಾಗಿ ಬಂದವೆ ಮತ್ತು ಹೊಟ್ಟೆನೂ ತುಂಬ ಚೆನ್ನಾಗಿದೆ ಬಟ್ ಮುಂದೆ ಬೆಳೆ ಇದು ಕನ್ವರ್ಟ್ ಮಾಡಬೇಕಂದ್ರೆ ಇಮಿಡಿಯೇಟಾಗಿ 2-3 ಸ್ಪ್ರೇ ತಗೊಳ್ಳೋದು ತುಂಬ ಅನಿವಾರ್ಯ ಈ ಪ್ಲಾಟಲ್ಲಿ ನಾವು ಜೀವಮೃತ ಮಾಡಿ ಬಡ್ಡಿ ಕೊಟ್ಟಿರೋದಂತೂ 100% ಈ ಮೇಲ್ಗಡೆ ರಿಸಲ್ಟ್ ನೋಡ್ಬೋದು ನೀವು ಆದರೆ ಮೇಲ್ಗಡೆನೂ ಕೆಲಸ ಮಾಡಬೇಕು ನಾವು ಕೆಳಗೆ ಕೊಟ್ಟಿರೋದು ಭೂಮಿ ಸತ್ವ ಜಾಸ್ತಿ ಆಗೋಕ್ಕೆ ಮತ್ತು ಭೂಮಿ ಫಲವತ್ತತೆ ಹೆಚ್ಚಾಗೋಕ್ಕೋಸ್ಕರ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ ಇವು ಆಲ್ಟರ್ನೇಟ್ ಬೆಳೆ ಆದ್ರೂ ಇವರು ಅವರೇ ಮಾಡಿದ್ದಾರೆ ನಾವು ಸಜೆಸ್ಟ್ ಮಾಡಿದ್ದೀವಿ ಅವರೇ ಆದಷ್ಟು ಅವಾಯ್ಡ್ ಮಾಡಬೇಕಂತ ಬಟ್ ಒಂದು ಸಣ್ಣ ಆದಾಯ ಬರಲಿ ಅಂತ ರೈತರು ಸ್ವಲ್ಪ ಇಷ್ಟಪಟ್ಟು ಮಾಡ್ತಾರೆ ನೋಡಿರಿ ಇದು ಇದಾಗಿ ಈ ಟೈಪ್ ಆಗಿದೆ ಹೊಟ್ಟೆ ಚೆನ್ನಾಗಿದೆ ಬಟ್ ಇಲ್ಲಿ ಅಂಟು ಬರ್ತಾ ಇದೆ ಇದು ಒಳ್ಳೆ ಸೈನ್ ಅಲ್ಲ ಬಟ್ ಆರ್ಡರ್ ಕಂಟ್ರೋಲ್ ಮಾಡ್ಬೋದು ಇವಾಗ 10 ಜನ ಫೋನಿಗೆ ಗೊತ್ತಾಗುತ್ತೆ ಈ ಟೈಪ್ ಅಂಟು ಬರುತ್ತೆ ಮತ್ತು ಚುಕ್ಕೆ ಕಾಣ್ತಾ ಇದೆ ಈ ಟೈಪ್ ಕಪ್ಪು ಚುಕ್ಕೆ ಚುಕ್ಕೆ ಆಗ್ತದೆ ಏನಾಗಿಲ್ಲ ಏನಾಗಿಲ್ಲ ಅಂತ ಹೇಳ್ತಾರೆ ನೋಡಿರಿ ಇದೊಳಗೆ ಕಾಣ್ಬೋದು ಒಳಗೆ ಬಂದ ನೋಡಿದಾಗ ಗೊತ್ತಾಗೋದು ಮತ್ತೆ ಹೊರಗೆ ಸುಮ್ಮನೆ ಇದು ಹಿಂಗಾರು ಕೊಳೆ ರೋಗ ಅಂತಂದ್ರೆ ಇದೆ ಇದು ಸುಮಾರು ಇದು ಸಸಿ ಗಿಡದಿಂದ 20 ವರ್ಷದ ಗಿಡವರೆಗೂ ಈ ರೋಗ ನಾವು ಕಾಣ್ಬೋದು ಇದು ಅಕ್ಟೋಬರಿಂದ ಶುರುವಾಗಿರ್ತದೆ ಇದು ಕಾಣೋದೇನಪ್ಪ ಅಂತಂದ್ರೆ ಜನವರಿಯಿಂದ ಕಾಣುತ್ತೆ ಅಪ್ ಟು ಮೇ ಜೂನ್ವರೆಗೂ ಈ ರೋಗ ಈ ಬೆಳೆ ಹಾಳು ಮಾಡುತ್ತೆ ಸುಮಾರು ಒಂದು 20% ಬೆಳೆ ರೈತರದ್ದು ಹಾಳಾಗುತ್ತೆ ಈ ಒಂದು ರೋಗ ಬಂದರೆ ಹರಳೇನು ಇಲ್ಲಲ್ಲ ಅದಕ್ಕೆ ಅಡ್ವಾನ್ಸ್ ಆಗಿ ನವಂಬರ್ ಡಿಸೆಂಬರ್ ಅಥವಾ ಅಕ್ಟೋಬರಿಂದನೇ ಸ್ಪ್ರೇ ತಗೊಳ್ಳೋದು ಸೂಕ್ತ ಅಲ್ಲಿ ತಗೊಂಡ್ರೆ ಈ ರೋಗ ಕಂಟ್ರೋಲ್ ಮಾಡ್ಕೋಬೋದು ಬೆಳೆ ಕನ್ವರ್ಟ್ ಆಗುತ್ತೆ ಇದು ಇನ್ನೂ ಒಂಬಳೆ ಹಂಗೆ ಇತ್ತಿದು ಹೊಡೆದಿಲ್ಲ ಅಂಟಿದೆ ಅಂದರೆ ಲಾಸ್ಟ್ ಟೈಮಿನ ಬೆಳೆ ಹಾಳಾಗಿದೆ ಇಲ್ಲಿ ನೋಡಿ ಕಪ್ಪುಗೆ ಅಂಟು ಬಂದಂಗೆ ಬರ್ತದೆ ಇದು ಹಿಂಗೆ ಅರಿ ಒಣಗಿದೆ ಒಳಗೆ ಉಳಿದು ಬಾಧೆ ಇರ್ತದೆ ಅಲ್ಲೂ ಅಷ್ಟೆ ಕಂಟ್ರೋಲ್ ಮಾಡ್ಬೋದು ಕರಿಜಿಗೆ ಅಂದರೆ ನೋಡಿರಿ ಇಲ್ಲಿದೆ ಕಾಣ್ತಾ ಇದೆ ಮೊಟ್ಟೆ ಕಣ್ಣಂಗೆ ಕಾಣುತ್ತೆ ಹಣ್ಣಕ್ಕೆ ಗೊದ್ಲ ಬಂದು ಅದು ತಿನ್ನಂಗೆ ಕಾಣುತ್ತೆ ಅಲ್ಲಿ ಕಾಣ್ತಾ ಇದೆ ಕರಿಜಿಗೆ ನೋಡ್ಬೋದು ಕರಿಜಿಗೆ ಇರೋದಲ್ಲಿ